ನಾಲ್ಕು ವರ್ಷದಿಂದ ಭ್ರಷ್ಟ ಬಿಜೆಪಿ ಅಧಿಕಾರವನ್ನು ಕಿತ್ತು ಎಸೆದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಪ್ರಗತಿ ಪರವಾದಂತ ಕಾಂಗ್ರೆಸ್ ಸರ್ಕಾರವನ್ನು ತರುವಂತ ಅದಕ್ಕೆ ಚುನಾವಣೆ ಅಧಿಕೃತ ಪ್ರಚಾರ ಇಂದು ಕೋಲಾರದಿಂದ ಆರಂಭ ಆಗ್ತಾ ಇರೋದು ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ನಾಂದಿಯನ್ನ ಇವತ್ತು ಊತ್ತಾ ಇರತಕ್ಕಂತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ತರೋಣ ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ನಾಲ್ಕು ವರ್ಷ ಬಿಜೆಪಿಯ ಭ್ರಷ್ಟಾಚಾರ ಕರ್ನಾಟಕವನ್ನ ಮುಳುಗಿಸಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ಭ್ರಷ್ಟಾಚಾರ ರಾಜ್ಯವನ್ನ ಕಿತ್ತು ತಿನ್ನುತ್ತಾ ಇದೆ ರಾಜ್ಯದ ಜನಗಳಿಂದ ಸುಲಿಗೆ ಆಗ್ತಾ ಇದೆ ಸರ್ಕಾರದ ಉದ್ಯೋಗ ಬೇಕು ಅಂದ್ರೆ 50 ಲಕ್ಷ 1 ಕೋಟಿ 1.5 ಕೋಟಿ ಲಂಚ ಕೊಡಬೇಕು ಒಂದು ಉದ್ಯೋಗಕ್ಕೆ ಒಂದು ಅಧಿಕಾರಿದು ವರ್ಗಾವಣೆ ಟ್ರಾನ್ಸ್‌ಫರ್ ಆಗಬೇಕು ಅಂದ್ರೆ 50 ಲಕ್ಷ ಕೋಟಿ 2 ಕೋಟಿ ಕೊಡಬೇಕು ಲಂಚ ಒಂದು ಕೋಟಿ ಲಂಚ ಕೊಟ್ಟು ಬಂದ್ರೆ ಅವರಿಗೆ ಸಿಗೋದು 365 ದಿನ 365 ದಿನದಲ್ಲಿ ಒಂದು ಕೋಟಿ ಕೊಟ್ಟು ಬಂದವರು 5 ಕೋಟಿ ಎತ್ತಬೇಕು ಅಂತಂದ್ರೆ ದಿನಕ್ಕೆ ಲಕ್ಷ ಲಕ್ಷ ಸಂಪಾದನೆ ಇಲ್ಲದೆ ಅವರು ಮನೆಗೆ ಹೋಗೋಗಿಲ್ಲ ಅದರದೆಲ್ಲ ಹೊರೆ ಬೀಳೋದು ಯಾರ ಮೇಲೆ ಅಂದ್ರೆ ನಮ್ಮ ಸಾಮಾನ್ಯ ಜನಗಳು ಪ್ರತಿನಿತ್ಯ ಇವತ್ತು ಬಿಜೆಪಿ ಸರ್ಕಾರ ಜನಗಳಿಂದ ಸುಲಿಗೆ ಮಾಡ್ತಾ ಇದೆ ಸಂತೋಷ್ ಪಾಟೀಲ್ ಅಂತ ಒಬ್ಬ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿ ಬಾವುಟ ಹಿಡ್ಕೊಂಡು ಊರೂರು ಮನೆ ಮನೆ ಸುತ್ತಿ ಬಿಜೆಪಿಗೆ ವೋಟ್ ಹಾಕಿಸಿ ಬಿಜೆಪಿ ಸರ್ಕಾರ ತರೋದಕ್ಕೆ ದುಡಿದಂತ ಒಬ್ಬ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅವರ ಊರಿನಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಊರಿನ ರಸ್ತೆ ಕೆಲಸಗಳನ್ನು ಮಾಡಿ ನಮ್ಮ ಸರ್ಕಾರ ಇರುವಾಗ ಊರು ಚೆನ್ನಾಗಿರಬೇಕು ಅಂತ ಹೇಳಿ ಊರಿನ ಅಭಿವೃದ್ಧಿಯನ್ನ ಮಾಡಿ ಅದಕ್ಕೆ ಕೆಲಸಕ್ಕೆ ಪೇಮೆಂಟ್ ಕೊಡಿ ಅಂತ ಸರ್ಕಾರದಲ್ಲಿ ಕೇಳಿದ್ರೆ ಫಸ್ಟ್ 40% ಇಡು ಟೇಬಲ್ ಮೇಲೆ ಅಂತ ಕೇಳಿದ್ರು ಅವನಿಗೆ ಅವನು ಹೇಳಿದ ಮೀಟರ್ ಬಡ್ಡಿ ಸಾಲ ಕಟ್ತಾ ಇದ್ದೀನಿ ಸಾಲ ತಗೊಂಡ್ ಬಂದು ಊರಿನ ರೋಡ್ ಕೆಲಸ ಮಾಡಿರೋದು ನನ್ನ ಮನೆ ಕೆಲಸ ಮಾಡಿಲ್ಲ ನಮ್ಮ ಪಾರ್ಟಿಗೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತ ಊರಿನ ರೋಡ್ ಕೆಲಸ ಮಾಡಿದ್ದೀನಿ ದಮ್ಮಯ್ಯ ಅಂತೀನಿ ದಯವಿಟ್ಟು ಪೇಮೆಂಟ್ ಕೊಡಿ ಅಂದ್ರೆ 40% ಇಟ್ಟುಬಿಟ್ಟು ಆಮೇಲೆ ಮಾತಾಡು ಅಂತ ಹೇಳಿದ್ರು ಪ್ರಧಾನಮಂತ್ರಿಗೆ ಪತ್ರ ಬರೆದ ಮಾನ್ ಬಾವರು ಅದನ್ನ ಎತ್ತಿ ಕಸದ ಬುಟ್ಟಿಗೆ ಹಾಕಿದ್ರು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳ್ದ ಬಿಜೆಪಿಯವರು ನೀನು ತಲೆ ಕೆಳಗೆ ಮಾಡಿ ಬುಡ ಮೇಲೆ ಮಾಡಿದ್ರು 40% ಫಸ್ಟ್ ಮಡುಗು ಇಲ್ಲ ಅಂದ್ರೆ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರು ಸಾಲದವರು ಬಂದು ಮನೆ ಹತ್ರ ಮರ್ಯಾದೆ ಹರಾಜಾಗ್ತಾ ಇದ್ರು ಸಾಲ ವಾಪಸ್ ಕೊಡು ಅಂತೇಳಿ ಮೀಟರ್ ಬಡ್ಡಿ ಕಟ್ಟೋದಕ್ಕೆ ಆಗದೆ ಸಾಲ ತೀರಿಸ್ಬೇಕು ಅಂದ್ರೆ ಮನೆ ಮಠ ಮಾರಬೇಕು ಮನೆ ಮಠ ಮಾರಿದ್ರೆ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ಅಂತೇಳಿ ಮರ್ಯಾದೆಗೆ ಅಂಜಿ ಹೆದರಿ ಹೋಟೆಲ್ ಅಲ್ಲಿ ರೂಮ್ ತಗೊಂಡು ನೇಣ ಹಾಕೊಂಡು ಸತ್ತೇ ಹೋದ ಸಂತೋಷ್ ಪಾಟೀಲ್ ಯಾವತ್ತು ನಡೆದಿತ್ತು ಕರ್ನಾಟಕದಲ್ಲಿ ಇಂತಹ ಅಮಾನವೀಯ ರಾಕ್ಷಸ ಸುಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ ಇವತ್ತು ಬಿಜೆಪಿ ಹೆಸರು ಎಲೆಕ್ಷನ್ ಬಂದ್ರೆ ಧರ್ಮ ಮಾತಾಡ್ತಾರೆ ಅಧಿಕಾರ ಕೈಗೆ ಬಂದ್ರೆ ರಾಕ್ಷಸ ಪ್ರವೃತ್ತಿ ಅವರು ಬಿಜೆಪಿಯವರು ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿಯ ಭರವಸೆ ಅಂತ ಆದ್ರೆ ನಿಜವಾಗಿ ಬಿಜೆಪಿಯೇ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಬಿಜೆಪಿಯ ಮತ್ತೊಂದು ಮುಖ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು
ಒಂದಲ್ಲ 50 ಬಾರಿ ಬೀದಿಗೆ ಇಳಿದು ಹೇಳಿದ್ದಾರೆ 40% ಲಂಚ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ಪ್ರಧಾನಮಂತ್ರಿಗೆ ಪತ್ರ ಬರೆದ್ರೂ ಕೂಡ ಕೇರ್ ಮಾಡಲಿಲ್ಲ. ನಮ್ಮ ರಾಜ್ಯದಲ್ಲಿ ಇರುವಂತಹ ಪ್ರೈಮರಿ ಸ್ಕೂಲ್ಗಳು ಹೈಸ್ಕೂಲ್ಗಳ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿ ಸರ್ಕಾರದವರು ಪ್ರತಿ ತಿಂಗಳು ಪ್ರತಿ ಸ್ಕೂಲಿಂದ 2-4 ಲಕ್ಷ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಸ್ಕೂಲ್ಗಳ ಅಸೋಸಿಯೇಷನ್ ಅವರು ಬೀದಿಗೆ ಬಂದು ಹೇಳಿದ್ದಾರೆ. ಈ ತರಹ ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ನೇಣ ಹಾಕೊಂಡು ಸತ್ತಿದ್ದಾರೆ, ಎಷ್ಟೋ ಜನ ಅಧಿಕಾರಿಗಳು ಅವರ ಪರಿಸ್ಥಿತಿ ಹೇಳೋ ಆಗಿಲ್ಲ. ಟ್ರಾನ್ಸ್ಫರ್ ಆಗ್ಬೇಕಾದ್ರೂ ದುಡ್ಡು ಕೊಡಬೇಕು, ಅದೇ ಜಾಗದಲ್ಲಿ ಇರಬೇಕು ಅಂದ್ರು ದುಡ್ಡು ಕೊಡಬೇಕು. ಅದರ ಮಧ್ಯ ಸಿಕ್ಕಾಕೊಂಡು ಅಧಿಕಾರಿಗಳು ಒದ್ದಾಡ್ತಾ ಇದ್ದಾರೆ. ಇವತ್ತು ತಾಲೂಕ್ ಆಫೀಸ್ಗೆ ಹೋಗಿ ಪಾಣಿ ತಿದ್ದುಪಡಿ ಆಗ್ಬೇಕಾದ್ರು, ಒಂದು ಜಮೀನ್ದು ಸರ್ವೆ ಆಗ್ಬೇಕಾದ್ರೆ, ಪೋಡಿ ಆಗ್ಬೇಕಾದ್ರೆ, ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಸುಲಿಗೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಹಣ ಕೊಟ್ರೆ ಸಾಲಲ್ಲ, ಜಮೀನಲ್ಲಿ ಬಾಗನೆ ಕಿತ್ಕೊಳ್ತಾರೆ ಇವತ್ತು ಬಿಜೆಪಿ ಸರ್ಕಾರದವರು. ಅಷ್ಟು ಮಟ್ಟಕ್ಕೆ ಭ್ರಷ್ಟಾಚಾರ ಬೆಳೆದಿದೆ ಕರ್ನಾಟಕದಲ್ಲಿ, ಜನಗಳ ಸುಲಿಗೆ ಆಗ್ತಾ ಇದೆ. ಒಂದು ಕಡೆ ಭ್ರಷ್ಟಾಚಾರ ಆದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ. 400 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರು 1,150 ರೂಪಾಯಿ ಆಗಿದೆ. ನಾನು ನಿಮಗೆ ಕೇಳ್ತೇನೆ, ಗ್ಯಾಸ್ ಸಿಲಿಂಡರ್ ಬೆಲೆ 3 ಪಟ್ಟು ಜಾಸ್ತಿ ಆಗಿದೆ, ನಿಮ್ಮ ಆದಾಯ ನಿಮ್ಮ ಸಂಪಾದನೆ 3 ಪಟ್ಟು ಜಾಸ್ತಿ ಆಗಿದೆಯಾ ಈ ಟೈಮಲ್ಲಿ ಅಂತ ನೀವೇ ಹೇಳಿ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ನಿಜವಾಗಿ ಡಬಲ್ ಮಾಡಿರೋದು ರೈತರಿಂದ ಸುಲಿಗೆ ಡಬಲ್ ಮಾಡಿದ್ದಾರೆ, ರೈತರನ್ನ ಕಿತ್ತು ತಿನ್ನುತ್ತಾ ಇದ್ದಾರೆ. ಇವತ್ತು ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಆಕಾಶಕ್ಕೆ ಹೋಗಿ ಬಡವರು ರೈತರು ಸಂಪಾದನೆ ಮಾಡಿದಂತ ದುಡ್ಡು ಒಂದ್ ಕಡೆ ಭ್ರಷ್ಟಾಚಾರಕ್ಕೆ ಬಲಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಬೆಲೆ ಏರಿಕೆಗೆ ಆಹುತಿ ಆಗ್ತಾ ಇದೆ. ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ, ಇದು ಹೇಳುವುದು ಅಂದ್ರೆ ನಿಜವಾಗಿ ಎರಡು ಕಡೆ, ಒಂದು ಕಡೆ 40% ಭ್ರಷ್ಟಾಚಾರ ಕೀಳ್ತಾ ಇದೆ, ಇನ್ನೊಂದ್ ಕಡೆ 60% ಬೆಲೆ ಏರಿಕೆ ಸುಲಿಗೆ ಮಾಡ್ತಾ ಇದೆ. ಈ 40-60% ಎರಡನ್ನೂ ಕಡೆಯಿಂದ ಅಪ್ಪಳಿಸಿ ಮಧ್ಯ ಕರ್ನಾಟಕದ ಜನ ವಿಲವಿಲ ವಿಲವಿಲ ಅಂತ ಒದ್ದಾಡುವಂತ ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಜನ ಬಂದು ತಲುಪಿದ್ದಾರೆ. ಎಷ್ಟೋ ಜನ ಹಿರಿಯರಿದ್ದೀರಾ, ಸ್ವಾತಂತ್ರ್ಯ ಬಂದದಾಗ ಹುಟ್ಟಿದಂತವರಿದ್ದೀರಾ. ನಾನು ನಿಮ್ಗೆ ಕೇಳ್ತೇನೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು, ಬಿಜೆಪಿ ಸರ್ಕಾರ ಬರೋದಕ್ಕೆ ಮೊದಲು ಸ್ವಾತಂತ್ರ್ಯ ಬಂದ ನಂತರ ಯಾವತ್ತಾದ್ರೂ ಸಾಮಾನ್ಯ ಜನ ತಿನ್ನುವಂತ ಅಕ್ಕಿ, ಸಾಮಾನ್ಯ ಜನ ತಿನ್ನುವಂತ ಗೋಧಿ, ಚಪಾತಿಗೆ ಬಳಸುವಂತ ಮೈದಾ, ಬಡವರು ತಿನ್ನುವಂತ ಅವಲಕ್ಕಿ, ಬಿಸಿಲಿಗೆ ಮೈ ತಂಪಾಗೋದಕ್ಕೆ ಕುಡಿಯುವಂತ ಮಜ್ಜಿಗೆ, ಇಂಥವುಗಳ ಮೇಲೆ ಯಾವತ್ತಾದ್ರೂ ಟ್ಯಾಕ್ಸ್ ಹಾಕಿದ ಉದಾಹರಣೆ ಇದೆಯಾ? ಬ್ರಿಟಿಷರು ಉಪ್ಪು ಮೇಲೆ ಟ್ಯಾಕ್ಸ್ ಹಾಕಿದ್ರು, ಇವತ್ತು ಈ ಬಿಜೆಪಿನವರು ಬಡವರು ತಿನ್ನುವ ಅಕ್ಕಿ, ಬಡವರು ತಿನ್ನುವ ಗೋಧಿ, ಮೈದಾ, ಮಜ್ಜಿಗೆ, ಮೊಸರು, ಅವಲಕ್ಕಿ ಮೇಲೆ ಕೂಡ GST ಟ್ಯಾಕ್ಸ್ ಅನ್ನ ಹಾಕಿ ಬಡವರು ಸಂಪಾದನೆ ಮಾಡಿದ ದುಡ್ಡನ್ನ ಕಿತ್ಕೊಳ್ತಾ ಇದ್ದಾರೆ ಇವತ್ತು. ಸೋ ಈ ಸರ್ಕಾರದಲ್ಲಿ ಆಗಿರೋದು ರೈತರ ಸಂಪಾದನೆ ಡಬಲ್ ಆಗಿಲ್ಲ, ರೈತರಿಂದ ಸುಲಿಗೆ ಮಾಡುವಂತಹದ್ದು ಡಬಲ್ ಆಗಿದೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಇಲ್ಲಿ ಜೀವನ ನಡೀತಾ ಇದೆ ಅಂತ ಹೇಳಿದ್ರೆ ಹಾಲು ಉತ್ಪಾದನೆಯಿಂದ, ರೇಷ್ಮೆ ಬೆಳೆಯಿಂದ ಜೀವನ ನಡೀತಾ ಇದೆ.